ಭಾರತದ ಇತಿಹಾಸದಲ್ಲಿ ದೆಲ್ಲಿ ಸಿಂಹಾಸನದ ಕೊನೆಯ ಹಿಂದೂ ದೊರೆ ಪೃಥ್ವಿರಾಜ್ ಚೌಹಾನ್ರ ಬಗ್ಗೆ ಗೊತ್ತಿರದವರು ಯಾರಿದ್ದಾರೆ ಹೇಳಿ? ಚೌಹಾನರ ಉನ್ನತ ದೊರೆ, ಭಾರತದಲ್ಲಿ ಮುಸ್ಲಿಂ ದಾಳಿಯನ್ನ ಎದುರಿಸಿ ನಿಂತ ಮೊದಲ ಸಾಮ್ರಾಟ, ಆಲ್ಮೋಸ್ಟ್ ನಾರ್ತ್ ಇಂಡಿಯಾ ಅಂದ್ರೆ ರಾಜಸ್ಥಾನ, ಹರಿಯಾಣ, ದೆಲ್ಲಿ, ಪಂಜಾಬ್, ಎಂಪಿ, ಯುಪಿಗಳಲ್ಲೆಲ್ಲ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಂಡು ಆಳಿದ ಓರ್ವ ಬಲಿಷ್ಠ ಭಾರತ ಇತಿಹಾಸದ ಮಹಾಪುರುಷ ಪೃಥ್ವಿರಾಜ್ ಚೌಹಾನ್. ಈ ಮಹಾರಾಜನ ಲವ್ ಸ್ಟೋರಿ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಪ್ರೇಮ ಕಥೆ ಸುಮಾರು 11ನೇ ಶತಮಾನದ್ದಾದರೂ ಇವತ್ತಿಗೂ ಈ ಪ್ರೇಮ ಕಥೆ ನಿಮ್ಮನ್ನ ರಂಜಿಸದೇ ಇರಲು ಸಾಧ್ಯ ಇಲ್ಲ. ಹನ್ನೊಂದನೇ ವಯಸ್ಸಿನಲ್ಲಿ ರಾಜ್ಯ ಪಟ್ಟವೇರಿದ ಪೃಥ್ವಿರಾಜ್ ಮುಂದೆ ತನ್ನ ಧೈರ್ಯ ಸಾಹಸದಿಂದ ಮಹಮ್ಮದ್ ಗೋರಿಯಂತಹ ದೂರ್ತರ ದಾಳಿಯನ್ನ 16 ಬಾರಿ ಹಿಮ್ಮೆಟ್ಟಿಸಿ ಮಾನವೀಯ ನೆಲೆಯಲ್ಲಿ ಅವರಿಗೆ ಬದುಕಲು ಅವಕಾಶ ಕೊಟ್ಟು ಭಾರತದ ಮಣ್ಣಿನಲ್ಲಿ ಎಂದೂ ಮರೆಯದ ಧೈರ್ಯ, ಶೌರ್ಯ, ಸಾಹಸವನ್ನ ತೋರಿಸಿದ ಮಹಾರಾಜ. ಆದರೆ ಪೃಥ್ವಿರಾಜ್ ಚೌಹಾನರ ಜೀವನದಲ್ಲಿ ಎಂದೂ ಮರೆಯದ ಯುದ್ಧ ಅಂತ ಒಂದು ಇದ್ರೆ ಅದು ಕನೌಜದ ಜಯಚಂದ್ರನ ಜೊತೆಯದ್ದು. ಇಲ್ಲಿ ಕೇವಲ ಯುದ್ಧ ಇರಲಿಲ್ಲ, ಅಲ್ಲೊಂದು ಪ್ರೇಮ ಕಥೆ ಇತ್ತು. ಈ ರಾಜ ಜಯಚಂದ್ರ ಒಮ್ಮೆ ಒಂದು ಯಜ್ಞ ಮಾಡಲು ಶುರು ಮಾಡುತ್ತಾನೆ. ಅದು ರಾಜಸೂಯ ಯಜ್ಞ. ನಿಮ್ಗೆ ಗೊತ್ತಿರಬೇಕು, ರಾಜನೋರ್ವ ರಾಜಸೂಯ ಯಜ್ಞವನ್ನ ಮಾಡ್ತಾನಂತಂದ್ರೆ ಅವನೊಬ್ಬ ಚಕ್ರವರ್ತಿ ಅಂತ, ತನ್ನ ಸುತ್ತಲಿನ ರಾಜರೆಲ್ಲರೂ ಅವನ ಕಾಲ್ ಕೆಳಗೆ ಅಂತ. ಎಲ್ಲಾ ರಾಜರನ್ನು ಗೆದ್ದವನಷ್ಟೇ ರಾಜಸೂಯ ಯಾಗ ಮಾಡಬಹುದು. ಆದರೆ ಪೃಥ್ವಿರಾಜ್ ಚೌಹಾನ್ ಜಯಚಂದ್ರನ ಈ ಯಾಗಕ್ಕೆ ಒಪ್ಪಲಿಲ್ಲ. ಜಯಚಂದ್ರನ ಅಡಿಯಲ್ಲಿ ಸಾಮಂತನಾಗಲು ಪೃಥ್ವಿರಾಜ್ಗೆ ಇಷ್ಟ ಇರಲಿಲ್ಲ. ಹೀಗಿರುವಾಗ ಮುಂದೆ ಇನ್ನೊಂದು ಘಟನೆ ನಡೆಯುತ್ತೆ. ಪೃಥ್ವಿರಾಜ್ ಮತ್ತು ಜಯಚಂದ್ರನ ಮಗಳಾದ ಸಂಯೋಗಿತ ಈರ್ವರು ಪರಸ್ಪರ ಚಿತ್ರವನ್ನ ಅನ್ನರಾಜ್ ಎಂಬ ಕಲಾವಿದನ ಮೂಲಕ ನೋಡಿ ಪರಸ್ಪರ ಅರಿಯದೆ ಪ್ರೀತಿಯಲ್ಲಿ ಬಿದ್ದು ಬಿಡ್ತಾರೆ. ಅದೆಷ್ಟು ಪ್ರೀತಿಯಲ್ಲಿ ಬಿದ್ದಿದ್ರು ಅಂದ್ರೆ ಅವರಿಬ್ಬರು ಯಾವತ್ತೂ ಒಬ್ಬರನ್ನೊಬ್ಬರು ನೇರವಾಗಿ ನೋಡಿಲ್ಲ, ಮಾತನಾಡಿಲ್ಲ. ಇವತ್ತಿನ ತರ ಫೋನ್ ಇಲ್ಲ, ವಾಟ್ಸಪ್ ಇಲ್ಲ. ಆದರೆ ಹೃದಯ ಹೃದಯದ ಮಧ್ಯೆ ಪ್ರೀತಿಯ ಮರವೊಂದು ಬೆಳೆದು ಬಿಡ್ತು. ಸಂಯೋಗಿತ ಬಗೆಗೆ ಪೃಥ್ವಿರಾಜ್ಗೆ ಅಪಾರ ಪ್ರೀತಿ ಇತ್ತು. ಸಂಯೋಗಿತಾಗೂ ಪೃಥ್ವಿರಾಜ್ ಚೌಹಾನ್ ಬಿಟ್ಟು ಬದುಕು ಇರಲಿಲ್ಲ. ಆದರೆ ಸಂಯೋಗಿತ ತಂದೆ ಪೃಥ್ವಿರಾಜರ ದೊಡ್ಡ ಶತ್ರುವಾಗಿದ್ದ. ಈ ಸಂದರ್ಭದಲ್ಲಿ ರಾಜ ಜಯಚಂದ್ರ ಒಂದು ಕುತಂತ್ರವನ್ನ ಮಾಡ್ತಾರೆ. ಏನಂತಂದ್ರೆ ಅವರು ಒಂದು ಸಂಯೋವರವನ್ನ ಆಯೋಜಿಸ್ತಾರೆ. ಆದ್ರೆ ಆ ಪೃಥ್ವಿರಾಜ್ ಚೌಹಾನ್ಗೆ ಆಹ್ವಾನ ನೀಡಿರೋದಿಲ್ಲ. ಆಹ್ವಾನ ನೀಡದಿದ್ರು ಕೂಡ ಕ್ಷಮಿಸಬಹುದು. ಆದರೆ ಹೊರಭಾಗದಲ್ಲಿ ಪೃಥ್ವಿರಾಜರ ಮೂರ್ತಿ ಮಾಡಿಸಿ ಕಾವಲುಗಾರರಂತೆ ಆ ಮೂರ್ತಿಯನ್ನ ನಿಲ್ಲಿಸ್ತಾನೆ. ಉದ್ದೇಶ ಪೃಥ್ವಿರಾಜನಿಗೆ ಅವಮಾನ ಮಾಡುವುದು. ಎಲ್ಲ ಮಹಾರಾಜರು ಅಲ್ಲಿ ನೆರೆದಿರ್ತಾರೆ. ಆ ಸಂದರ್ಭದಲ್ಲಿ ಸಂಯೋಗಿತ ಯಾರನ್ನೂ ಕೂಡ ಮೆಚ್ಚದೆ ಕಾವಲುಗಾರನಂತೆ ಮೂರ್ತಿಯಾಗಿ ನಿಂತಿದ್ದ ಪೃಥ್ವಿರಾಜನ ಪುತ್ತಳಿಗೆ ಹಾರ ಹಾಕ್ತಾಳೆ. ಇನ್ಫ್ಯಾಕ್ಟ್ ಅವಳು ಹಾರ ಹಾಕಿದ್ದು ಆ ಮೂರ್ತಿಗಾಗಿರಲಿಲ್ಲ. ಅವಳ ಮೇಲಿನ ಅಪಾರ ಪ್ರೀತಿಯಿಂದ ಪೃಥ್ವಿರಾಜ್ ಆ ಸಂದರ್ಭದಲ್ಲಿ ಅಲ್ಲೇ ನಿಂತಿದ್ದರು. ಅವರಿಗೆ ಹಾರವನ್ನು ಹಾಕಿದ ತಕ್ಷಣ ಜಯಚಂದ್ರ ನಿಬ್ಬೆರಗಾಗ್ತಾನೆ. ಕೂಡಲೇ ತನ್ನ ಸೈನ್ಯವನ್ನ ಪೃಥ್ವಿರಾಜ್ ವಿರುದ್ಧ ದಾಳಿ ಮಾಡಲು ಕಳಿಸ್ತಾನೆ. ಆದರೆ ವೇಗವಾಗಿ ರಾಜಕುಮಾರಿ ಸಂಯೋಗಿತಳನ್ನ ಕರೆದುಕೊಂಡು ಪೃಥ್ವಿರಾಜ್ ಪರಾರಿ ಆಗ್ತಾರೆ. ಜಯಚಂದ್ರನ ಯಾವ ತಂತ್ರವೂ ಕೂಡ ಇವರಿಬ್ಬರ ಪ್ರೇಮವನ್ನು ನಿಲ್ಲಿಸಲು ಸಫಲವಾಗೋದಿಲ್ಲ. ದೆಹಲಿಗೆ ಕರೆದುಕೊಂಡು ಬಂದು ಸಂಯೋಗಿತ ಜೊತೆ ಮದುವೆ ಆಗ್ತಾರೆ. ಅವರಿಬ್ಬರು ಸುಖವಾಗಿ ದೆಹಲಿಯಲ್ಲಿ ರಾಜ್ಯಭಾರವನ್ನು ನಡೆಸಿಕೊಂಡು ಬದುಕ್ತಾರೆ. ಜಯಚಂದ್ರನ ಕೋಪ ನಿಂತಿರೋದಿಲ್ಲ. ಮಹಮ್ಮದ್ ಗೋರಿಯ ಜೊತೆ ಕೈಜೋಡಿಸಿ ದೆಹಲಿಗೆ ದಾಳಿ ಇಡ್ತಾರೆ. ಈ ಭೀಕರ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ಸೋಲಲೇಬೇಕಾಗುತ್ತೆ. ಸೋತು ಮಹಮ್ಮದ್ ಗೋರಿಯ ಕೈಗೆ ಸಿಕ್ಕ ಪೃಥ್ವಿರಾಜ್ ಚೌಹಾನ್ರ ಕಣ್ಣುಗಳನ್ನ ತೆಗಿತಾರೆ. ಕಣ್ಣಿಲ್ಲದ ಪೃಥ್ವಿರಾಜ್ ಚೌಹಾನ್ ಸೆರೆಮನೆಯಲ್ಲಿ ಕೊಳೆಯುತ್ತಿರುವ ಸಂದರ್ಭದಲ್ಲಿ ಚಂದರ್ ಬರ್ದಾಯಿ ಎನ್ನುವ ಕವಿ ಮಹಮ್ಮದ್ ಗೋರಿಯ ಆಸ್ಥಾನಕ್ಕೆ ಭೇಟಿ ನೀಡಿ ಕಣ್ಣಿಲ್ಲದೆಯೂ ಕೂಡ ಪೃಥ್ವಿರಾಜ್ ಚೌಹಾನ್ ಶಬ್ದವೇದಿ ವಿದ್ಯೆಯ ಮೂಲಕ ಯಾವುದೇ ಗುರಿಯನ್ನ ತಲುಪಬಲ್ಲ ಒಂದು ಚಾಣಾಕ್ಷತನವನ್ನ ಹೊಂದಿದ್ದಾನೆ ಎನ್ನುವ ಮಾಹಿತಿಯನ್ನು ನೀಡ್ತಾನೆ. ಈ ವಿದ್ಯೆಯನ್ನ ಕಣ್ಣಾರೆ ನೋಡಬೇಕೆಂಬ ಹಂಬಲದಿಂದ ಸೆರೆಮನೆಯಿಂದ ಪೃಥ್ವಿರಾಜ್ ಚೌಹಾನ್ರನ್ನ ಬಿಡಿಸಿಕೊಂಡು ಆ ವಿದ್ಯೆಯ ಪ್ರದರ್ಶನಕ್ಕಾಗಿ ಆಗ್ರಹಿಸ್ತಾನೆ ಮಹಮ್ಮದ್ ಗೋರಿ. ಚಂದರ್ ಬರ್ದಾಯಿಯ ನಿರ್ದೇಶನದಂತೆ ಪೃಥ್ವಿರಾಜ್ ಚೌಹಾನ್ ಕಣ್ಣಿಲ್ಲದೆಯೂ ಕೂಡ ತನ್ನ ಬಿಲ್ಲಿಗೆ ಬಾಣವನ್ನ ಇಟ್ಟು ನೇರವಾಗಿ
ಮೊಹಮ್ಮದ್ ಗೋರಿಯ ಕುತ್ತಿಗೆಯನ್ನ ಸೀಳಿ ಬಿಡುತ್ತಾನೆ ಹಾಗೂ ಶತ್ರುಗಳ ಕೈಯಿಂದ ಸಾಯಬಾರದೆನ್ನುವ ಉದ್ದೇಶದಿಂದ ಚಂದರ್ ಬರ್ದಾಯಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಪರಸ್ಪರ ಸಾವು ತಂದುಕೊಂಡು ಅಲ್ಲೇ ಪ್ರಾಣ ಬಿಡುತ್ತಾರೆ. ಈ ಸಾವಿನ ಸುದ್ದಿಯನ್ನ ಕೇಳಿಕೊಂಡು ಪೃಥ್ವಿರಾಜ್ ಚೌಹಾಣ್ರ ಪ್ರೀತಿಯ ಮಡದಿ ಸಂಯೋಗಿತ ತಾನೂ ಕೂಡ ಅಗ್ನಿ ಪ್ರವೇಶ ಮಾಡಿ ಸಾವನ್ನಪ್ಪುತ್ತಾಳೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.